ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷಶಾಸ್ತ್ರದ ಅನುಸಾರ ಮನುಷ್ಯನ ಶರೀರದ ಭಾಗಗಳು ಮತ್ತು ಲಕ್ಷಣಗಳನ್ನು ನೋಡಿ ಅವರ ವ್ಯಕ್ತಿತ್ವದ ಜೊತೆ ಭವಿಷ್ಯತನ್ನು ಕೂಡ ತಿಳಿಸುವ ವಿಧಾನವನ್ನು ಸಾಮುದ್ರಿಕ ಶಾಸ್ತ್ರ ಎನ್ನುತ್ತಾರೆ. ಇದು ಜ್ಯೋತಿಷಶಾಸ್ತ್ರದ ಒಂದು ಭಾಗವಾಗಿದೆ. ಹಾಗೆಯೇ ಈ ಶಾಸ್ತ್ರದ ಚರಿತ್ರೆಯು ಕೂಡ ತುಂಬಾ ಪುರಾತನವಾದದ್ದು. ಸಾಮುದ್ರಿಕ ಶಾಸ್ತ್ರದ ಅನುಸಾರ ಮಾನವನ ತಲೆಯಿಂದ ಹಿಡಿದು ಕಾಲಿನವರೆಗೂ ಪ್ರತಿ ಭಾಗದ ಕುರಿತು ವಿಶೇಷವಾದ ಲಕ್ಷಣಗಳನ್ನು ತಿಳಿಸಲಾಗಿದೆ. ಶರೀರ ಭಾಗಗಳ ಹುಟ್ಟು, ಆಕಾರ, ಬಣ್ಣ, ವ್ಯಕ್ತಿತ್ವಗಳ ಜೊತೆ ವ್ಯಕ್ತಿಯ ವ್ಯಕ್ತಿತ್ವದ ರಹಸ್ಯಗಳನ್ನು ಕೂಡ ತಿಳಿಯಬಹುದು. ಹಾಗೆಯೇ ಇವುಗಳಿಂದ ಭವಿಷ್ಯತ್ತಿನ ಬಗ್ಗೆ ತಿಳಿಯುವ ಅವಕಾಶಗಳು ಕೂಡ ಇರುತ್ತದೆ ಎಂದು ಜ್ಯೋತಿಷ ಪಂಡಿತರು ಹೇಳುತ್ತಾರೆ. ಪ್ರತಿ ವ್ಯಕ್ತಿಯ ಕಾಲಿನ ಆಕಾರಗಳನ್ನು ನೋಡಿ ಆತನ ವ್ಯಕ್ತಿತ್ವವನ್ನು ಸುಲಭವಾಗಿ ತಿಳಿಯಬಹುದು ಎಂದು ಹೇಳುತ್ತಾರೆ. ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ, ಅವರಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಲಕ್ಷಣಗಳು, ಒಳ್ಳೆಯದು, ಕೆಟ್ಟದ್ದು ಮತ್ತು ಉದ್ಯೋಗದಲ್ಲಿ ಶುಭ ಅಶುಭ ಫಲಗಳೇನು ಎಂಬುದನ್ನು ಕೂಡ ತಿಳಿಯಬಹುದು. ಆದರೆ ಪ್ರತಿಯೊಬ್ಬರ ಕಾಲುಗಳ ಆಕಾರವೂ ಕೂಡ ವಿಭಿನ್ನವಾಗಿರುತ್ತದೆ. ಹಾಗಾದರೆ ಐದು ರೀತಿಯ ಕಾಲಿನ ಆಕಾರಗಳ ಕುರಿತು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಆಕಾರಗಳ ಮುಖಾಂತರ ಅವರ ಸ್ವಭಾವವನ್ನು ಕೂಡ ತಿಳಿಯಬಹುದು ಎಂದು ಪಂಡಿತರು ಹೇಳುತ್ತಾರೆ. ಮೊದಲನೆಯದಾಗಿ, ಇತರರ ಮೇಲೆ ಅಧಿಕಾರ ಚಲಾಯಿಸುವ ಸ್ವಭಾವ. ಸ್ನೇಹಿತರೆ, ಯಾವ ವ್ಯಕ್ತಿಯ ಕಾಲಿನ ಬೆರಳುಗಳಲ್ಲಿ ಹೆಬ್ಬೆರಳು ಉದ್ದವಾಗಿದ್ದು ಉಳಿದ ಬೆರಳುಗಳು ಅದಕ್ಕಿಂತಲೂ ಚಿಕ್ಕದಾಗಿರುತ್ತವೆಯೋ ಆ ವ್ಯಕ್ತಿಗಳು ಇತರರ ಮೇಲೆ ಹಕ್ಕು ಚಲಾಯಿಸುತ್ತಾರೆ. ಇವರು ಎಲ್ಲಿದ್ದರೂ ಕೂಡ ಅವರಿಗೆ ಪೂರ್ತಿ ಗೌರವ ಸಿಗಬೇಕೆಂದು, ಎಲ್ಲರೂ ಅವರ ಮಾತನ್ನು ಕೇಳಬೇಕೆಂದು ಅವರು ಕೋರಿಕೊಳ್ಳುತ್ತಾರೆ. ಅದು ಮನೆಯಲ್ಲಿ ಕುಟುಂಬ ಸದಸ್ಯರಾದರೂ ಸರಿ ಅಥವಾ ಹೊರಗಡೆ ಸಮಾಜದವರಾದರೂ ಸರಿ, ಇವರ ಕೋರಿಕೆಯ ಪ್ರಕಾರ ನಡೆದುಕೊಳ್ಳದಿದ್ದರೆ ಅವರಿಗೆ ತುಂಬಾ ಕೋಪ ಬರುತ್ತದೆ. ಇಂತಹ ಪಾದದ ಆಕಾರ ಹೊಂದಿರುವ ಪುರುಷರು ಅವರ ಪತ್ನಿಯರ ಮೇಲೆ ಅತಿ ಹೆಚ್ಚಾಗಿ ಅಧಿಕಾರ ಚಲಾಯಿಸುತ್ತಾರೆ. ಎರಡನೆಯದಾಗಿ, ಕಠಿಣ ಶ್ರಮ ಪಡುವವರು. ಸ್ನೇಹಿತರೆ, ಯಾವ ವ್ಯಕ್ತಿಗಾದರೆ ಹೆಬ್ಬೆರಳಿನ ಜೊತೆ ಅದರ ಪಕ್ಕದಲ್ಲಿರುವ ಎರಡೂ ಬೆರಳುಗಳು ಸಮಾನವಾಗಿದ್ದು ಉಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಅವರು ಶ್ರಮಜೀವಿಗಳಾಗಿರುತ್ತಾರೆ. ಇವರು ಪಡುವಂತಹ ಶ್ರಮದ ಕಾರಣದಿಂದ ಅವರು ಯಾವುದೇ ಕಾರ್ಯದಲ್ಲಾಗಲಿ ವಿಜಯ ಸಾಧಿಸುತ್ತಾರೆ. ಇವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಮರ್ಯಾದೆಗಳು ಲಭಿಸುತ್ತವೆ. ಇನ್ನು ಮೂರನೆಯದಾಗಿ, ಅದ್ಭುತ ಆಲೋಚನೆಗಳಿಂದ ಕಾರ್ಯನಿರ್ವಹಿಸುವವರು. ಸ್ನೇಹಿತರೆ, ಯಾವ ವ್ಯಕ್ತಿಯ ಕಾಲಿನ ಬೆರಳುಗಳಲ್ಲಿ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ದು ಉಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಇವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕೆಂದರೂ ಕೂಡ ಒಂದು ಪ್ಲಾನ್ ಪ್ರಕಾರ ಮಾಡುತ್ತಾರೆ. ಇವರ ಆಲೋಚನೆ ಡಿಫರೆಂಟ್ ಆಗಿ ಮತ್ತು ಉನ್ನತವಾಗಿರುತ್ತದೆ. ಇವರಿಗಿರುವಂತಹ ಅಮೋಘ ಬುದ್ಧಿಶಕ್ತಿಯಿಂದ ಇವರಿಗೆ ವಿಶೇಷವಾದ ಸ್ಥಾನಮಾನಗಳು ಲಭಿಸುತ್ತವೆ. ಹಾಗೆಯೇ ಇವರಿಗೆ ಮನೆಯಲ್ಲಿ ಕುಟುಂಬ ಸದಸ್ಯರೊಂದಿಗೂ ಕೂಡ ಸುಖ ಸಂತೋಷಗಳು ಲಭಿಸುತ್ತವೆ. ನಾಲ್ಕನೆಯದಾಗಿ, ಶಾಂತಪ್ರಿಯರು. ಸ್ನೇಹಿತರೆ, ಯಾವ ವ್ಯಕ್ತಿಯ ಕಾಲಿನ ಹೆಬ್ಬೆರಳು ಮಾತ್ರ ಉದ್ದವಾಗಿದ್ದು ಉಳಿದ ಬೆರಳುಗಳೆಲ್ಲವೂ ಒಂದೇ ಸಮಾನವಾಗಿರುತ್ತವೆಯೋ ಅಂತಹವರು ಶಾಂತ ಸ್ವಭಾವದವರಾಗಿರುತ್ತಾರೆ. ಇವರು ಯಾವುದೇ ಕೆಲಸದಲ್ಲಾಗಲಿ ಆತುರ ಪಡುವುದಿಲ್ಲ. ತುಂಬಾ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವುದು ಇವರಿಗೆ ತುಂಬಾ ಇಷ್ಟ. ಇವರು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅತಿ ಆವೇಶಕ್ಕೆ ಗುರಿಯಾಗುವುದಿಲ್ಲ. ಹಾಗೆಯೇ ಇವರು ವಿರೋಧಿಗಳ ಜೊತೆಯೂ ಕೂಡ ಶಾಂತ ರೀತಿಯಲ್ಲಿಯೇ ವ್ಯವಹರಿಸುತ್ತಾರೆ. ಇವರಿಗೆ ತಾಳ್ಮೆ ಹೆಚ್ಚಿರುವುದರಿಂದ ಯಾವುದಾದರೂ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ. ಇನ್ನು ಐದನೆಯದಾಗಿ, ಅಧಿಕ ಶಕ್ತಿವಂತರು. ಸ್ನೇಹಿತರೆ, ಯಾವ ವ್ಯಕ್ತಿಯ ಕಾಲಿನ ಬೆರಳುಗಳಲ್ಲಿ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ದು ಅದರ ಪಕ್ಕದ ಬೆರಳು ಚಿಕ್ಕದಾಗಿದ್ದು ಅದರ ಪಕ್ಕದ ಬೆರಳುಗಳು ಸಮಾನವಾಗಿದ್ದರೆ ಅವರು ತುಂಬಾ ಶಕ್ತಿವಂತರು. ಇವರು ಸದಾಕಾಲ ಕ್ರೇಜಿಯಾಗಿರುತ್ತಾರೆ. ಯಾವುದೇ ಕೆಲಸವನ್ನಾಗಲಿ ತುಂಬಾ ಉತ್ಸಾಹದಿಂದ ಪೂರ್ತಿಗೊಳಿಸುತ್ತಾರೆ. ಇವರು ಹಾಸ್ಯಪ್ರಿಯರಾಗಿರುತ್ತಾರೆ. ಇವರು ಜೀವನದ ಎಲ್ಲಾ ಸಂದರ್ಭಗಳನ್ನು ಆನಂದದಿಂದ ಸ್ವೀಕರಿಸುತ್ತಾರೆ. ಇವರು ಖುಷಿಯಾಗಿರುವುದಲ್ಲದೆ ಇತರರನ್ನು ಕೂಡ ಸಂತೋಷವಾಗಿರಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಇತರರಿಗೆ ಹೆಚ್ಚಾಗಿ ಸಹಾಯ ಮಾಡುತ್ತಾರೆ. ಮನಸ್ಸಿನಲ್ಲಿ ಎಷ್ಟೇ ದುಃಖವಿದ್ದರೂ ಕೂಡ ಬೇರೆಯವರಿಗೆ ಒಂಚೂರೂ ತಿಳಿಯದ ಹಾಗೆ ಸದಾ ನಗುನಗುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.